ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಾಮಿ ರಾಮ ಒಮ್ಮೆ ಒಬ್ಬ ಸ್ವಾಮಿಯನ್ನ ಭೇಟಿ ಮಾಡಿದ್ರು. ಅವರು ಹಲವಾರು ಸ್ವಾಮಿಗಳನ್ನ ಸ್ವಾಮೀಜಿ ಭೇಟಿ ಮಾಡಿದ್ದಾರೆ, ತುಂಬಾ ಸಾಧು ಸಂತರನ್ನ ಭೇಟಿ ಮಾಡಿದ್ದಾರೆ. ಅವರೊಳಗೆ ಒಬ್ಬ ಅವನು ಮೊದಲು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಲೆಕ್ಚರ್ ಆಗಿ ಕೆಲಸ ಮಾಡಿದಂತವನು. ಮ್ಯಾಥಮೆಟಿಕ್ಸ್ ಮೇಲೆ ಬುಕ್ ಅನ್ನು ಕೂಡ ಬರೆದಿದ್ದಾನೆ, ಪುಸ್ತಕವನ್ನು ಕೂಡ ಗ್ರಂಥವನ್ನು ಕೂಡ ಬರೆದಿದ್ದಾನೆ. ಚಕ್ರವರ್ತಿ ಅಂತ ಅವನ ಹೆಸರು. ಅವನು ಬೆಂಗಾಲ್ ಕಡೆ ಕಲ್ಕತ್ತಾ ಕಡೆ ಅವನು. ಅವನ ಗ್ರಂಥದ ಹೆಸರು ಚಕ್ರವರ್ತಿ ಮ್ಯಾಥಮೆಟಿಕ್ಸ್ ಅಂತ. ಹಾಗೆ ಅಷ್ಟು ಪಾಪ್ಯುಲರ್ ಆಗಿದ್ದ ಅವನು, ಅಷ್ಟು ಪ್ರಸಿದ್ಧನಾಗಿದ್ದ. ಅವನು ಸಂಖ್ಯಾಶಾಸ್ತ್ರಜ್ಞ. ಅವನಿಗೆ ಇಷ್ಟವಾಗುವ ಅಥವಾ ಇಷ್ಟಪಡುವ ಸಬ್ಜೆಕ್ಟ್ ವಿಷಯ ಮ್ಯಾಥಮೆಟಿಕ್ಸ್. ಪ್ರತಿಯೊಂದನ್ನು ಕೂಡ ಸಂಖ್ಯಾಶಾಸ್ತ್ರದಿಂದಲೇ ನೋಡುವಂತ ಒಂದು ಸಂಸ್ಕಾರ ಅವನಿಗಿತ್ತು. ಸಾಂಖ್ಯ ಅಂತ ಹೇಳಬಹುದು, ಅವನು ಸಾಂಖ್ಯವಾದಿ. ಆ ಸಾಂಖ್ಯಶಾಸ್ತ್ರ ತುಂಬಾ ಮೆಚ್ಚಿಕೊಂಡಿದ್ದ. ಹಾಗೆ ಕೊನೆಗೆ ಅವನು ಬ್ರಹ್ಮಚಾರಿ ಆಗಿದ್ದ. ಕೊನೆಗೆ ವಿರಕ್ತನಾಗಿ ಅವನು ಸನ್ಯಾಸ ತೆಗೆದುಕೊಂಡು ಅಲ್ಲಿ ಹಿಮಾಲಯದಲ್ಲಿ ಸ್ವಾಮಿ ರಾಮ ಅವರ ಗುರುವಿನಲ್ಲೇ ಶಿಷ್ಯವೃತ್ತಿಯನ್ನು ನಡೆಸಿಕೊಂಡಿದ್ದ, ಕಲಿತಾ ಇದ್ದ, ಅಭ್ಯಾಸ ಮಾಡ್ತಾ ಇದ್ದ. ಅವನು ಸ್ವಾಮಿ ರಾಮ ಅವರಿಗೆ ಒಂದ್ಸಲ ಸಿಕ್ಕು, ಹೀಗೆ ಸಂದರ್ಭವಶಾತ್ ಮಾತನಾಡುವಂತ ಒಂದು ಪ್ರಸಂಗ ಬಂತು. ಹಾಗೆ ಮಾತನಾಡ್ತಾ ಇದ್ದಾಗ ಅವನು ಹೇಳ್ದ, ನೋಡೋ ಹೀಗೆಲ್ಲ ಹೀಗೆಲ್ಲ ಇದೆ ಈ ಜಗತ್ತು, ಈ ಜೀವ ಜಗತ್ತು, ಈ ಪ್ರಪಂಚ ಸಾಂಖ್ಯ ಪದ್ಧತಿಯಲ್ಲೇ ಅಳವಡಿಕೆ ಆಗಿದೆ. ಸಾಂಖ್ಯ ಎಷ್ಟು ಸುಲಲಿತ ಮತ್ತು ಸುಗಮ ಮತ್ತು ಎಷ್ಟು ಪರ್ಫೆಕ್ಟ್ ಅಥವಾ ಸಮರ್ಪಕ ಅಂತಂದ್ರೆ, ಒಂದು ಉದಾಹರಣೆ ನಿಂಗೆ ಹೇಳ್ಬೇಕಾ? ನೋಡ, ಮ್ಯಾಥಮೆಟಿಕ್ಸ್ ನಲ್ಲಿ ಜೀರೋ ತಗೋ, ಎಲ್ಲೇ ನಿಲ್ಸಿದ್ರು ಕೂಡ ಜೀರೋಕ್ಕೆ ಯಾವ ವ್ಯಾಲ್ಯೂನು ಇಲ್ಲ. ಆದ್ರೆ ಒಂದನ್ನು ತಗೋ, ಅಂಕೆ ಒಂದನ್ನು ತಗೋ, ಆ ಒಂದನ್ನ ಜೀರೋದ ಹಿಂದೆ ನಿಲ್ಸು, ಆಚೆ ಅಥವಾ ಈಚೆ ಯಾವ ಕಡೆ ನಿಲ್ಸಿದ್ರು ಕೂಡ ಬೆಲೆ ಇದೆ. ಒಂದಿಲ್ಲದೆ ಜೀರೋಕ್ಕೆ ಬೆಲೆನೇ ಇಲ್ಲ ಅಲ್ವೇ? ಹಾಗಾಗಿ ಆ ಒಂದು ಅಂತನ್ನುವಂಥದ್ದು ಎಷ್ಟು ಪ್ರಾಮುಖ್ಯ. ಉಳಿದೆಲ್ಲ ಸಂಖ್ಯೆಗಳು ಒಂದರ ಮಲ್ಟಿಪಲ್ಸ್. ಒಂದಕ್ಕೆ ಒಂದು ಸೇರಿಸಿದ್ರೆ ಎರಡು, ಒಂದಕ್ಕೆ ಎರಡು ಸೇರಿಸಿದ್ರೆ ಮೂರು, ಹೀಗೆ ಉಳಿದೆಲ್ಲ ಒಂಬತ್ತು ಏನೋ ಬೇರೆ ಬೇರೆ ಅಂಕಿಗಳನ್ನು ನಾವು ಪಡ್ಕೋತೀವಿ, ಅದೆಲ್ಲ ಒಂದರ ದ್ವಿಗುಣಗಳೇ ಆಗ್ತಾ ಹೋಗ್ತವೆ. ಹಾಗಾಗಿ ಒಂದೇ ಮುಖ್ಯ, ಈ ಒಂದು. ಹಾಗೂ ಒಂದರ ಜೊತೆಗೆ ಜೀರೋ ಕೂಡ ಬೇಕು, ಆದ್ರೆ ಜೀರೋಕ್ಕೆ ಒಂದಿಲ್ಲದೆ ಯಾವ ಅಸ್ತಿತ್ವವೂ ಇಲ್ಲ. ಈ ನಮ್ಮ ಪ್ರಪಂಚ ಕಾಣ್ತಿರೋದು, ನಮ್ಮ ಜೀವನ, ನಮ್ಮ ಪ್ರಾಪಂಚಿಕ ವೈಖರಿ ಎಲ್ಲದೂ ಕೂಡ ಜೀರೋ, ಸೊನ್ನೆ. ಯಾವ್ದಿರಬೇಕು? ಒಂದಿರಬೇಕು. ಅದರ ಹಿಂದಿರುವಂತ ಒಂದು ರಿಯಾಲಿಟಿನೇ ಒಂದು, ಆ ರಿಯಾಲಿಟಿನೇ ಆ ಶಕ್ತಿ. ಅದಕ್ಕೆ ಯಾವುದೇ ಒಂದು ಲಿಂಗ ರೂಪವನ್ನು ನಾವು ಕೊಡೋದಕ್ಕಾಗೋದಿಲ್ಲ. ಅದೊಂಥರ ಹಾಗಿರುವಂತ ಒಂದು ವಿಶೇಷ ಆ ಶಕ್ತಿಯೇ ನಾವು ಒಂದು ಅಂತ ತಿಳ್ಕೊಂಡ್ರೆ, ನಮ್ಮ ಎಲ್ಲರ ಜೀವ ಜಗತ್ತಿನ ಜಗತ್ತಿನ ಸಂಪೂರ್ಣ ಈ ವಿಶ್ವದ ಅಥವಾ ನಮ್ಮ ಕಣ್ಣಿಗೆ ಕಾಣದಂತ ಯಾವುದೋ ಬೇರೆ ವಿಶ್ವಗಳ ಎಲ್ಲದರ ಹಿಂದಿರುವಂತದ್ದು ಒಂದೇ ರಿಯಾಲಿಟಿ, ಒಂದೇ ನಿಜದ ನೆಲೆ, ಅದೇ ಒಂದು ಅಂತ ಹೇಳ್ತಾ ಇತ್ತು ಅವರು. ಜೊತೆಗೆ ಅವ್ರಿಗೆ ಕೆಲವೊಂದು ಸಿದ್ಧಿಗಳಿದ್ವು ಆಗ್ಲೇ. ಸಿದ್ಧಿಗಳು ಅಂತಂದ್ರೆ, ನಮ್ಮ ಯೋಗದಲ್ಲಿ, ಯೋಗಿ ಕ್ರಿಯಾಯೋಗದಲ್ಲಿ ಪರಮಾನ ಸ್ಪರ್ಶ ಅಂತ ಒಂದು ಕ್ರಿಯೆ ಬರುತ್ತೆ. ಆ ಪರಮಾನ ಸ್ಪರ್ಶದ ಬಗ್ಗೆ ಹಿಂದೆ ಕೂಡ ನಾನು ಒಂದ್ಸಲ ಹೇಳಿದಂತ ನೆನಪು, ಬೇರೆಯವರ ಮನಸ್ಸಿನಲ್ಲಿ ಏನ್ ಇರಬೇಕು ಅಥವಾ ಏನಿದೆ ಅಥವಾ ಏನ್ ಆಗ್ಬೇಕು ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ನಡೆಸುವಂತದ್ದು ಪರಮಾನ ಸ್ಪರ್ಶ. ಅದ್ರ ಬಗ್ಗೆ ಸ್ವಲ್ಪ ತಡವಾಗಿ ಹೇಳ್ತೀನಿ. ಮೊದಲು ತ್ರಾಟಕ ಅಂತನೋ ಒಂದು ಯೋಗಿಕ ಕ್ರಿಯೆ ಬಗ್ಗೆ ಒಂದ್ಸಲ ಸ್ವಲ್ಪ ಬ್ರೀಫಿಂಗ್ ಮಾಡ್ಬಿಡ್ತೇನೆ. ಹಿಂದೆ ಒಮ್ಮೆ ಇದನ್ನ ಹೇಳಿದ್ದೆ ತ್ರಾಟಕದ ಬಗ್ಗೆ. ತ್ರಾಟಕ ಅಂತಂದ್ರೆ ಗೇಜಿಂಗ್ ಅಂತ ನಾವು ಕರಿತೀವಲ್ವ ಇಂಗ್ಲಿಷ್ ನಲ್ಲಿ, ನೇರವಾಗಿ ದಿಟ್ಟಿಸಿ ನೋಡುವುದು, ಏಕಾಗ್ರತೆಯನ್ನು ನೋಡುವುದು. ಹೊರಗೆ ಅದನ್ನು ನೋಡಿದಾಗ ಗೇಜಿಂಗ್ ಅಂತ ಕರೀತಾರೆ. ಒಳಗಡೆ ಅದನ್ನ ಯಾವುದೋ ಒಂದು ವಸ್ತುವಿನ ಮೇಲೋ ವಿಷಯದ ಮೇಲೋ ಕಾನ್ಸಂಟ್ರೇಷನ್ ಅಂತ ಕರೀತಾರೆ. ಅಂತರ ಇಷ್ಟೇ, ಒಳಗಣ್ಣಿನಿಂದ ಒಳಭಾಗದಲ್ಲಿ ಒಳಮುಖದಲ್ಲಿ ವಿಷಯದ ಮೇಲೆ ಅಥವಾ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು, ಅಥವಾ ಹೊರಭಾಗದಲ್ಲಿರುವಂತಹ ಯಾವುದೊಂದು ವಸ್ತುವಿನ ಮೇಲೋ ವ್ಯಕ್ತಿಯ ಮೇಲೋ ವಿಷಯದ ಮೇಲೋ ಮನಸ್ಸನ್ನ ಕೇಂದ್ರೀಕರಿಸಿ ದಿಟ್ಟಿಸಿ ನೋಡುವುದು. ಇದು ಎರಡು ಒಳಮುಖ ಮತ್ತು ಹೊರಮುಖದ ಕ್ರಿಯೆಗಳು ಅಷ್ಟೇ ಬಿಟ್ರೆ ಒಂದರ್ಥದಲ್ಲಿ ಒಂದೇ ರೀತಿಯ ಕ್ರಿಯೆಗಳು. ಹಾಗಾಗಿ ಇದಕ್ಕೆ ತ್ರಾಟಕ ಅಂತ ಕರೆಯೋದು. ಈ ತ್ರಾಟಕ ಮನಸ್ಸಿನ ಏಕಾಗ್ರತೆ ನಡೆಯೋದ್ರಿಂದ ಬಹಳ ಪವರ್ಫುಲ್. ಹೇಗೆ ಅಂತಂದ್ರೆ, ಲೇಸರ್ ಬೀಮ್ ಇದ್ದಾಗೆ ಇದು ನಾಟೆ ನಾಟುತ್ತೆ. ನಿಮ್ಗೆ ಏನಾಗಬೇಕು ಅದನ್ನ ಮಾಡೋದಕ್ಕೆ ಸಾಧ್ಯ ಮನುಷ್ಯನ ಮನಸ್ಸಿಗೆ, ಅಷ್ಟೊಂದು ಪವರ್ಫುಲ್ ಮನುಷ್ಯನ ಮನಸ್ಸು. ಯಾಕೆಂದ್ರೆ ಈ ಜಗತ್ತಿನಲ್ಲಿರುವ ಕೊನೆಯ ಒಂದು ಪಾರ್ಟಿಕಲ್ ಏನಿದೆ, ಆ ಪಾರ್ಟಿಕಲ್ ಮತ್ತು ನಮ್ಮ ಶರೀರದ ಕೊನೆಯ ಒಂದು ಪಾರ್ಟಿಕಲ್ ಎಲ್ಲದೂ ಒಂದೇ, ಅದರ ಸ್ಟ್ರಕ್ಚರ್ ಬೇರೆ ಇರೋದಿಲ್ಲ, ಅದು ಒಂದೇ ಸ್ವರೂಪದ್ದು. ಹಾಗಾಗಿ ಯಾವುದನ್ನು ಯಾವುದು ಕೂಡ ಬದಲು ಮಾಡಬಲ್ದು. ಅದನ್ನ ನಾವು ತಿಳ್ಕೊಳ್ಬೇಕು, ತುಂಬಾ ಆಳವಾಗಿ ಅಭ್ಯಾಸ ಮಾಡ್ಬೇಕಾಗುತ್ತೆ ತಿಳ್ಕೊಬೇಕು ಅಂತಂದ್ರೆ. ಅಂತ ಒಂದು ತ್ರಾಟಕದಲ್ಲಿ
ಅಂತರತ್ರಾಟಕ ಮತ್ತು ಬಹಿರ್ತ್ರಾಟಕ ಅಂತೆಲ್ಲ ಇದೆ, ಅದರ ಬಗ್ಗೆ ನಾನು ತಮಗೆ ಹಿಂದೆ ಕೂಡ ಒಂದು ಬೇರೆ ಒಂದು ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೇನೆ, ಅದನ್ನು ಮತ್ತೆ ಇಲ್ಲಿ ಪ್ರಸ್ತಾಪಿಸೋದಿಲ್ಲ. ಅಂತರತ್ರಾಟಕ ಮತ್ತು ಬಹಿರ್ತ್ರಾಟಕ ಅಂತ ಯೋಗಿಕ ಕ್ರಿಯೆಗಳು ಈಗಲೂ ಅದನ್ನ ಕಲ್ತ್ಕೋಬಹುದು, ಮಾಡಬಹುದು, ನಡೆಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ಯಾಕೆಂದ್ರೆ ಸೂರ್ಯ ತ್ರಾಟಕ ಈ ತರದಲ್ಲೇ ಇರುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಬೇಕಾಗತ್ತೆ, ಇಲ್ಲಾಂತಂದ್ರೆ ಕಣ್ಣನ್ನು ಕಳ್ಕೋಬೇಕಾಗುತ್ತೆ. ಹುಷಾರಾಗಿ ನಿಭಾಯಿಸಬೇಕಷ್ಟೇ. ಇದೇ ಒಂದು ತ್ರಾಟಕದ ತೀಕ್ಷ್ಣತೆಯಿಂದ ನಾವು ಆ ಹಂತಕ್ಕೆ ಹೋಗ್ತೇವೆ. ಯಾರು ಸಿದ್ಧಿಯನ್ನು ಪಡ್ಕೋತಾರೆ ತ್ರಾಟಕವನ್ನು ಮಾಡಿ ಆಮೇಲೆ ಧ್ಯಾನದ ಹಂತಕ್ಕೆ ಹೋಗಿ ಯೋಗಿಕ ಸಿದ್ಧಿಯನ್ನು ಪಡ್ಕೊಂಡವರು ಬೇರೆಯವರ ಮೇಲೆ ಪ್ರಭಾವ ಕೂಡ ಮಾಡ್ತಾರೆ, ಅವರು ಬೇರೆಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಬಲ್ಲರು, ಅವರನ್ನು ನಿಗ್ರಹಿಸಬಲ್ಲರು, ಅವರ ನಡೆಗಳನ್ನ ಇವರೇ ರೂಪಿಸಬಲ್ಲರು ಹೀಗಾಗಬೇಕು ಅಂತ ಹಾಗೆ ಅವರ ಮನಸ್ಸನ್ನು ತಿದ್ದಬಲ್ಲರು. ಅಷ್ಟರ ಮಟ್ಟಿಗೆ ಕೆಲವೊಂದು ಸಿದ್ಧಿಗಳು ಕೆಲಸ ಮಾಡ್ತವೆ ಯೋಗ ಸಿದ್ಧಿಗಳು. ಹಾಗೆ ಅದನ್ನ ತೋರಿಸೋದಕ್ಕೋಸ್ಕರ ಒಂದ್ಸಲ ಸ್ವಾಮಿ ರಾಮ ಅವರಲ್ಲಿ ಹೇಳ್ತಾರೆ ಆ ಸನ್ಯಾಸಿ, ನೋಡಪ್ಪ ಯಾವ್ದಾದ್ರು ನಿಮ್ಗೆ ಅಲ್ಲಿ ಕೋರ್ಟ್ ಕೇಸು ಗೊತ್ತಿರುತ್ತಲ್ಲ, ಕೋರ್ಟ್ ಕೇಸ್ಗಳು ಅಲ್ಲಿ ಯಾರೋ ಒಬ್ಬನಿಗೆ ಅನ್ಯಾಯ ಆಗ್ತಾ ಇದೆ ನಿಜವಾಗ್ಲು ಅಂತ ಸನ್ನಿವೇಶ ಕಾಣ್ತಾ ಇದ್ರೆ ಅವನು ಮುಗ್ಧ, ಅವನ ಮೇಲೆ ಸುಮ್ಮನೆ ಹಾಗೆ ಕೇಸ್ ಬಿದ್ದಿದೆ ಅಂತ ನಿನಗೆ ಗೊತ್ತಾಗಿದ್ರೆ ಅಂತ ವಿಚಾರ ತಿಳ್ಕೊಂಬ, ನಾನು ನಿಮಗೆ ಒಂದು ವಿಚಿತ್ರ ತೋರಿಸ್ತೇನೆ ಅಂತ ಹೇಳ್ತಾರೆ ಸ್ವಾಮಿ ರಾಮ. ಹಾಗೆ ಒಬ್ರು ಲಾಯರ್ ಪರಿಚಯ ಇರುತ್ತೆ, ಅವ್ರ ಮುಖಾಂತರ ಎಲ್ಲ ವಿಚಾರಿಸ್ತಾರೆ, ಎಲ್ಲಾದ್ರೂ ಈ ತರದ ಕೇಸ್ ಇದೆಯಾ, ಯಾರಿಗಾರ ಮುಗ್ಧನಿಗೆ ತೊಂದರೆ ಆಗಿದೆ, ಅವನ ವಿರುದ್ಧ ಕೇಸ್ ಆಗಿದೆ, ಕೇಸ್ ನಡೀತಾ ಇದೆ, ಅವನು ಅನುಭವಿಸ್ತಾ ಇದ್ದಾನೆ ತೊಂದರೆಗಳನ್ನ ಅಂತ ಇದ್ರೆ ದಯವಿಟ್ಟು ಅದನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಆ ಲಾಯರ್ ಆ ವಕೀಲರು ಒಬ್ಬನ ವಿವರವನ್ನು ಕೊಡ್ತಾರೆ, ಹೀಗೆ ಕೇಸ್ ನಡೀತಾ ಇದೆ, ಹೀಗೆ ಇಂತಹ ದಿವಸದಲ್ಲಿ ಅವನಿಗೆ ಜಡ್ಜ್ ನ್ಯಾಯಾಧೀಶರು ತೀರ್ಪನ್ನ ಕೊಡೋರಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಂಡು ಬಂದು ಸ್ವಾಮಿ ರಾಮ ಈ ಸನ್ಯಾಸದಲ್ಲಿ ಬಂದು ಹೇಳ್ತಾರೆ, ಹೀಗೆ ಒಬ್ಬನಿಗೆ ತುಂಬಾ ಅನ್ಯಾಯ ಆಗಿದೆ, ಅವನು ಮುಗ್ಧ, ಆ ಕೇಸಿಗೂ ಅವನಿಗೂ ಸಂಬಂಧ ಇಲ್ಲ, ಆದ್ರೆ ಅನ್ಯಾಯವಾಗಿ ಅವನನ್ನ ಶಿಕ್ಷಿಸಿದ್ದಾರೆ, ಅವನು ಬಳಲ್ತಾ ಇದ್ದಾನೆ ಅಂತ. ಆಗ ಈ ಸನ್ಯಾಸಿ ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ, ಆಮೇಲೆ ಹೇಳ್ತಾರೆ ಸ್ವಾಮಿ ರಾಮ ಹತ್ರ, ನೋಡು ನಾನೀಗ ಒಂದೊಂದು ಪದಗಳನ್ನು ಹೇಳುವುದನ್ನು ಕೂಡ ನೀನು ಬರ್ಕೋತಾ ಹೋಗು, ಪ್ರತಿಯೊಂದನ್ನು ನಾನೇನು ಹೇಳ್ತಾ ಇದ್ದೀನಿ ಅದನ್ನ ನೀನು ಬರ್ಕೋ, ಅದರೊಳಗೆ ಉದ್ದೇಶಪೂರ್ವಕವಾಗಿ ಮೂರು ತಪ್ಪನ್ನು ಕೂಡ ನಾನು ಮಾಡ್ತೀನಿ, ಅದನ್ನು ಹಾಗೆ ಬರ್ಕೋ, ಏನು ಕೇಳಬೇಡ ನನ್ನ ಹತ್ರ, ಸುಮ್ಮನೆ ಹಾಗೆ ಬರ್ಕೋತಾ ಇರೋ, ಕರೆದು ಹಾಗೆ ಇಟ್ಕೋ, ಆಮೇಲೆ ಅಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಧೀಶರು ತೀರ್ಪನ್ನು ಬರೀಲಿ, ಅದಾದ ನಂತರ ನೀನು ಎರಡನ್ನು ಕಂಪೇರ್ ಮಾಡಿ ನನಗೆ ಹೇಳು ಅಂತ ಹೇಳ್ತಾರೆ. ಹಾಗೆ ಅವರು ಒಂದು ಹೀಗೆ ಒಕ್ಕಣೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಸ್ಟೇಟ್ಮೆಂಟ್ಸ್ ಹೇಳ್ತಾ ಹೋಗ್ತಾರೆ. ಅವರು ಪ್ರತಿಯೊಂದು ಪದಗಳನ್ನು ಹೇಳಿದ್ದನ್ನು ಈ ಸ್ವಾಮಿ ರಾಮ ಬರ್ಕೋತಾ ಇರ್ತಾರೆ, ಒಂದ್ ಕಡೆ ಇಟ್ಕೊಂಡಿರ್ತಾರೆ. ಆಮೇಲೆ ಆ ದಿವಸ ಬಂದ್ಬಿಡುತ್ತೆ ಕೋರ್ಟ್ನಲ್ಲಿ ಆ ಕೇಸ್ ತೀರ್ಪಿನ ಸ್ಟೇಜ್ ಬಂದಿರುತ್ತಲ್ಲ, ಆ ತೀರ್ಪನ್ನ ದಿವಸ ಬಂದು ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ. ಆ ತೀರ್ಪು ಬಂದಾಗ ಅವನು ಆ ಕೇಸ್ನಲ್ಲಿ ಮುಕ್ತನಾಗಿರ್ತಾನೆ, ಅವನನ್ನ ದೋಷರಹಿತ ಅಂತ ಮುಕ್ತಗೊಳಿಸಿರ್ತಾರೆ, ಅಕ್ವಿಟೆಡ್ ಅಂತ. ಆದ್ಮೇಲೆ ಆ ವಿಷಯ ತಿಳ್ಕೊಂಡು ಸ್ವಾಮಿ ರಾಮ ಆ ಜಡ್ಜ್ಮೆಂಟ್ ಕಾಪಿ ಏನಿದೆ ಅದನ್ನ ಒಂದನ್ನ ಸಂಗ್ರಹ ಮಾಡ್ಕೋತಾರೆ, ಅದನ್ನ ತಂದು ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿದಾಗ ಏನು ಮೂರು ತಪ್ಪನ್ನು ಉದ್ದೇಶಪೂರ್ವಕವಾಗಿ ಇವರು ಹೇಳಿದ್ರು ಆ ಮೂರು ತಪ್ಪನ್ನು ಅವರು ಕೂಡ ಅಲ್ಲಿ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಪದಗಳು ಏನನ್ನ ಈ ಸನ್ಯಾಸಿ ಹೇಳಿದ್ರೋ ಅದನ್ನೇ ಅಲ್ಲಿ ಅವರು ಬರೆದಿರೋದು ಹೇಳಿದ್ರು ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಇದು ಹೇಗ್ ನಡೀತು, ಹೇಗ್ ಸಾಧ್ಯ, ಇದು ನ್ಯಾಯಾಧೀಶರು ಬೇರೆ, ಇವರು ಈ ಸನ್ಯಾಸನೇ ಬೇರೆ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಈ ವಿಶ್ವದಲ್ಲಿ ಎಲ್ಲದರ ಹಿಂದಿರುವ ಶಕ್ತಿ ಒಂದನೇ, ಆ ಶಕ್ತಿ ಅದು ವಿಶ್ವಾತ್ಮ. ಆ ವಿಶ್ವಾತ್ಮ ಅನ್ನೋದು ದೇವಾತ್ಮ, ಅದು ಬೇರೆ ಅಲ್ಲ, ಅದು ಪರಮಾತ್ಮ. ಆ ಪರಮಾತ್ಮ ಆತ್ಮ ಮತ್ತು ಪರಮಾತ್ಮ ಒಂದಾದಾಗ ಎಲ್ಲವೂ ಸಾಧ್ಯ, ಅಥವಾ ಪರಮಾತ್ಮನ ದಯೆ ಕೃಪೆ ಅತಿಯಾಗಿ ಒಂದು ಮಟ್ಟದ ಸಿದ್ಧಿ ಈ ಆತ್ಮಕ್ಕೆ ಒದಗಿದಾಗ ಅದು ಸಾಧ್ಯ. ಹಾಗಾಗಿ ಅದನ್ನ ಮಾಡಿ ತೋರಿಸ್ತಾನೆ, ಅದನ್ನ ಮಾಡಿ ತೋರಿಸಿದ ಮತ್ತೆ ಹೇಳ್ತಾನೆ, ನೋಡು ಈ ರೀತಿಯೆಲ್ಲ ಯೋಗಿಕ ಕ್ರಿಯೆ ಸಾಧ್ಯ ಅಂತ ಹೇಳ್ತಾನೆ. ಆಮೇಲೆ ಸ್ವಾಮಿ ರಾಮ ಕೇಳ್ತಾರೆ, ನನಗೂ ಇದನ್ನು ಕಲ್ಸ್ಕೊಡಿ ಅಪ್ಪ, ನೀವು ನನಗೂ ಇದನ್ನು ಕಲ್ತ್ಕೋಬೇಕು ಅಂತ ಆಸೆ ಇದೆ, ನನಗೂ ಒಂದು ಸೀಕ್ರೆಟ್ ಈ ಒಂದು ಯೋಗಿಕ ಕ್ರಿಯೆಯ ರಹಸ್ಯವನ್ನು ಹೇಳಿ ನನಗೆ ಕಲ್ಸ್ಕೊಡಿ ಅಂತ ಕೇಳ್ತಾರೆ ಸ್ವಾಮಿ ರಾಮ. ಆಯ್ತು ನಾನು ಕಳ್ಸ್ಕೊಡ್ತೀನಿ, ಆದ್ರೆ ಇದರಲ್ಲೇ ನೀನು ತೊಡ್ಕೊಳ್ಬೇಡ, ಇದರಲ್ಲಿ ನೀನು ಮುಂದೆ ಹಾಗೆ ತೊಡ್ಕೊಂಡಿದ್ರೆ ನಿಮಗೆ ಮುಂದೆ ಮುಕ್ತಿ ಸಿಗೋದು ಕಷ್ಟ ಆಗುತ್ತೆ. ನಿನ್ನ ಕಾನ್ಸಂಟ್ರೇಷನ್ ಅಲ್ಲಿರ್ಬೇಕು, ನಿನ್ನ ಗಮನ ಅತ್ತ ಇರಬೇಕು, ನಿನ್ನ ಗಮ್ಯ ಅದು, ಅದನ್ನ ಬಿಟ್ಟು ನೀನು ಬೇರೆ ಇಲ್ಲೇ ತೊಡ್ಕೊಂಡು ಇದನ್ನೇ ಮಾಡ್ತಾ ಇದ್ರೆ ನಿನ್ನ ಶಕ್ತಿ ಎಲ್ಲ ನಶಿಸಿ ಹೋಗುತ್ತೆ, ಮತ್ತೆ ಇದರಲ್ಲೇ ನೀನು ಹೀಗೆ ಮುಳುಗಿರ್ತೀಯ ಅಂತ ಹೇಳ್ತಾರೆ. ಸರಿ ಅಂತ ಅವರ ಹತ್ರ ಒಪ್ಕೊಂಡು ಆ ರಹಸ್ಯನ ತಿಳ್ಕೊಂಡು ಅದನ್ನ ಸ್ವಾಮಿ ರಾಮ ಒಂದಷ್ಟು ಕಾಲ ಪ್ರಾಕ್ಟೀಸ್ ಮಾಡಿದ್ರಂತೆ. ಅದರಿಂದ ತನಗೆ ತುಂಬಾ ಉಪಕಾರ ಆಯ್ತು, ಎಷ್ಟೋ ಕೆಲಸಗಳು ನಾನೇ
ನಿರ್ದೇಶಿಸಿದಂತೆ ಆಗ್ತಾ ಇದ್ವು ಅಂತ ಸ್ವಾಮಿರಾಮ ಹೇಳ್ತಾರೆ. ಒಂದಷ್ಟು ಸಮಯದವರೆಗೆ ಆ ಸನ್ಯಾಸಿಯ ಸಂಪರ್ಕದಲ್ಲಿ ಇವರಿದ್ರು. ಆ ನಂತರ ಆ ಸನ್ಯಾಸಿ ಹಿಮಾಲಯದ ಉನ್ನತ ಶಿಖರಗಳ ಕಡೆಗೆ ಧ್ಯಾನಕ್ಕೆ ತಪಸ್ಸಿಗೆ ಅಂತ ಹೋದ್ರಂತೆ. ಅದ ನಂತರ ಅವರು ಕೂಡ ಯೋಗಿಕ ಕ್ರಿಯೆಗಳನ್ನು ತ್ಯಜಿಸಿ ಧ್ಯಾನಕ್ಕೆ ತೆರಳಿದ್ರು. ಆಮೇಲೆ ಸ್ವಾಮಿ ರಾಮ ಕೂಡ ಅದನ್ನು ಮಾಡೋದನ್ನು ಬಿಡ್ತಾರೆ, ಯಾಕೆಂದ್ರೆ ಅದನ್ನು ಮಾಡೋದ್ರಿಂದ ತನ್ನ ಗಮ್ಯದ ಕಡೆಗೆ ಗಮನ ಹರಿಸೋದಕ್ಕಾಗ್ತಾ ಇರಲಿಲ್ಲ, ತನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಾ ಇತ್ತು. ನಾನು ಇದನ್ನ ಮಾಡ್ಲೋ ಅದನ್ನ ಮಾಡ್ಲೋ ಅಂತ ಒಂದು ಸನ್ನಿವೇಶ ಎದುರಾಗ್ತಾ ಇತ್ತು, ಇದಕ್ಕೆ ಹೆಚ್ಚಿನ ಸಮಯ ಹೋಗ್ಬಿಡ್ತಾ ಇತ್ತು. ಹಾಗಾಗಿ ಧ್ಯಾನ ಮಾಡೋದಕ್ಕಾಗೋದಿಲ್ಲ, ಸಮಯ ಇದಕ್ಕೆ ಹಾಳಾಗುತ್ತೆ ಅಂತ ನಾನು ಅದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಬಿಟ್ಟೆ ಅಂತ ಸ್ವಾಮಿರಾಮ ಹೇಳ್ತಾರೆ. ಧನ್ಯವಾದಗಳು, ನಮಸ್ಕಾರ.